ರೇವಣ್ಣನ ವಿರುದ್ಧ ಕಿಡ್ನಾಪ್ ಕೇಸ್, ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಜಾ, ಭವಾನಿ ರೇವಣ್ಣನಿಗೆ ಕಾನೂನು ಕಂಟಕ ಫೇಕ್ಸ್, ನಿರೀಕ್ಷಣಾ ಜಾಮೀನು ಸಲ್ಲಿಸಿದ ಭವಾನಿ ರೇವಣ್ಣ ಆದ್ರೆ ಅರ್ಜಿ ವಜಾ ಆಗಿದೆ. ಭವಾನಿ ರೇವಣ್ಣ ವಿರುದ್ಧ ಪ್ರಮುಖ ಸಾಕ್ಷಿಗಳು ಇರುವ ಹಿನ್ನೆಲೆ ಕೋರ್ಟ್ಗೆ ಸಲ್ಲಿಸಿದ ಎಟಿಪಿ ಜಗದೀಶ್, ಎಸ್ಐಟಿ ತನಿಖೆ ವರದಿ ಮಾಡುತ್ತೆ. ಭವಾನಿ ರೇವಣ್ಣನ ವಿರುದ್ಧ ಒಂದಿಷ್ಟು ಸಾಕ್ಷಿಗಳು ಪತ್ತೆಯಾಗಿದೆ. ಆಕೆಯನ್ನ ಆರೋಪಿಯನ್ನ ಮಾಡಲು ಈಗ ಎಸ್ಐಟಿ ಚಿಂತನೆ ಮಾಡ್ತಾ ಇದೆ. ಹಾಗಾದ್ರೆ ಎಸ್ಐಟಿ ಭವಾನಿ ರೇವಣ್ಣನ ಕೂಡ ವಶಕ್ಕೆ ಪಡ್ಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.